ಇದು ಎಲ್ಲ ನನ್ನ ಮಾಧ್ಯಮದವರು ಪತ್ರಕರ್ತರವರು ಯಾರು ನಾನು ರಾಜಕೀಯಕ್ಕೆ ಬಂದಾಗ ನೀವು ಬೆನ್ನು ತಟ್ಟಿದ್ರು, ನೀವು ನನ್ನ ಯಾವ ಮಟ್ಟಿಗೆ ಬೆನ್ನು ತಟ್ಟಿದ್ರಿ ಗೊತ್ತಾ? ಯಾವ ವ್ಯಕ್ತಿಗೂ ಬೆನ್ನು ತಟ್ಟಿಲ್ಲ. ಅಂದರೆ ಎಷ್ಟೋ ಜನ ದುಡ್ಡು ತಂದಿರ್ತಾರೆ ನಿಮ್ಮ ಹತ್ರ ಕೊಡ್ತೀನಿ ಅಂತ, ನೀವು ಅದು ಎಕಡೆ ಸಮಾನ ಅಂತ ಬಿಸಾಕಿ ನನಗೆ ಬೆನ್ನು ತಟ್ಟಿದ್ರೆ ಅದನ್ನು ಯಾವತ್ತೂ ನಾನು ಮರೆಯಲ್ಲ. ಆದರೆ ನಾನೇನು ಮಾಡಲಿ, ಇಲ್ಲಿ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳು ಕೆಟ್ಟವರು ಅಂದ್ಕೊಂಬಿಟ್ಟಿದೆ, ಈಗ ಜನನೂ ಕೆಟ್ಟವರಾಗ್ಬಿಟ್ಟಿದ್ದಾರೆ. ಹಾಗಂತ ನಾವು ಕೆಟ್ಟವರಾಗಕ್ಕಾಗತ್ತಾ? ಜೀವನದಲ್ಲಿ ಹುಡ್ದಾಗಿಂದ ಒಳ್ಳೆಯವನಾಗಿ ಸಾಯೋ ಆಮೇಲೆ ಕೆಟ್ಟವನಾಗಬೇಕಾ? ಅದು ಬೇಕಾ? ಇಷ್ಟು ದಿನ ನಾನು ರಾಜಕೀಯ ವ್ಯಕ್ತಿಗಳು ಕೆಟ್ಟವರು ಅಂತ ದ್ವೇಷಿಸ್ತಿದ್ದೆ, ಅವರು ದೇಶನ ಮಾಡ್ತಾವ್ರೆ ರಾಜ್ಯನ ಮಾಡ್ತಾವ್ರೆ ಅಂತ. ಬಟ್ ಇವತ್ತು ಜನ ಕೂಡ ಸೇರ್ಕೊಂಡು ದೇಶನ ಮಾಡ್ತಾವ್ರೆ ರಾಜ್ಯ ಮಾಡ್ತಾವ್ರೆ. 500 ರೂಪಾಯಿ 1000 ರೂಪಾಯಿ ಕುಕ್ಕರ್ಗೋಸ್ಕರ. ಹಾಗಂತ ನಾನು ಅವ್ರನ್ನ ಕೊಂಡ್ಕೊಬೇಕಾ? ನಾನು ಎಕಡೆ ಸಮಾನ ಅವ್ರನ್ನ ಆ ರೀತಿ ಕೊಂಡ್ಕೊಬೇಕು ಅಂದರೆ, ಅಥವಾ ನನ್ನನ್ನು ನಾನು ಮಾರ್ಕೊಬೇಕಾ? ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರೋ? ಕೈ ಮುಗಿಬೇಕು ಅವ್ರಿಗೆ. ಒಳ್ಳೆ ಕೆಲಸ ಮಾಡೋರು ಕೈ ಮುಗಿತಾರ? ಕೆಲಸ ಮಾಡಿ ಕೈ ಮುಗಿಸ್ಕೊತಾರೆ. ಮನೆ ಮನೆ ಮುಂದೆ ಹೋಗ್ಬೇಕಾ? ಯಾಕೆ ನಿಮಗೆ ಕೆಲಸ ಬೇಕಾ? ನಿಮ್ಮ ಮನೆಗಳ ಮುಂದೆ ಹೋಗೋದು ಬೇಕಾ? ನಿಮ್ಮ ಕಷ್ಟಗಳು ತಿಳ್ಕೊಳ್ಳೋದು ಬೇಕಾ? ಏನು ಮಾಡಿಲ್ಲ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ಬೇಕಾ? ಅದಕ್ಕೆ ನೀವು ನನಗೆ ಬೆನ್ನು ತಟ್ಟಿದ್ದೀರಾ ಮಾಧ್ಯಮದವರು ಪತ್ರಕರ್ತರು ಎಲ್ಲ ನ್ಯೂಸ್ ಚಾನಲ್ಲು. ಆ್ಯಂಡ್ ಇಲ್ಲಿ ನಾನು ಸೋತಿಲ್ಲ, ಸೋತಿರೋ ಜನ ಅವ್ರು ಕೆಟ್ಟವ್ರು ಅಂತ ತೋರಿಸ್ಕೊಂಡಿದ್ದಾರೆ. ನಾನು ಕೆಟ್ಟವನಾಗಿಲ್ಲ, ಕೆಟ್ಟವನಾಗಲ್ಲ. ಇನ್ನು ಮುಂದೆ ಸಮಾಜದ ವಿಷಯ ಒಂದು ವಿಡಿಯೋ ನಿಮಗೆ ಕಲಿಸಲ್ಲ, ಒಂದು ಮಾತಾಡಲ್ಲ. 2 ತಿಂಗಳು ಸಮಾಜದ ವಿಷಯ ಒಂದು ವಿಡಿಯೋ ನಿಮ್ಗೆ ಬರಲ್ಲ. ನಿಮ್ಮೇಲಿರೋ ಪ್ರೀತಿ ಹಂಗೆ ಇರುತ್ತೆ. ಥ್ಯಾಂಕ್ಸ್ ಮಾಧ್ಯಮದವ್ರಿಗೆ, ಪತ್ರಕರ್ತರವ್ರಿಗೆ, ನನಗೆ ಬೆನ್ನು ತಟ್ಟಿದ್ದಕ್ಕೆ. ಅಂಡ್ ಜನ ಗೊತ್ತಾಗಬೇಕು ಈ ಹುಚ್ಚಾ ವೆಂಕಟ್ ಬೆಲೆ, ಹುಚ್ಚಾ ವೆಂಕಟ್ ಸ್ಟೇಟ್ಮೆಂಟ್ ಬೆಲೆ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಒಂದಿನ ನಮ್ಮ ರಾಜ್ಯ ಮಾರಾಟ ಆಗುತ್ತಲ್ಲ, ನಮ್ಮ ಕನ್ನಡಿಗರು ಮಾರಾಟ ಆಗುತ್ತಲ್ಲ, ಅವತ್ತಾದರೂ ಗೊತ್ತಾಗುತ್ತೆ ಈ ಹುಚ್ಚಾ ವೆಂಕಟ್ ಬೆಲೆ. ಆ ಬೆಲೆ ಗೊತ್ತಾದ ಮೇಲೆ ಈ ಹುಚ್ಚಾ ವೆಂಕಟ್ ಮತ್ತೆ ಸಮಾಜದ ಹೋರಾಟ ವಿಷಯಕ್ಕೆ ಬರ್ತಾನೆ. ಹಾಗಂತ ಸಹಾಯ ಮಾಡೋದು ನಿಲ್ಲಿಸಿಲ್ಲ, ನಿಲ್ಲಿಸಲ್ಲ. ಅವತ್ತು ಹೇಳಿದ್ರೆ ಸೋತರೂ ಸಹಾಯ ಮಾಡ್ತೀನಿ, ದುಡ್ಡಿನ ಸಹಾಯ, ಪ್ರಾಣ ಒತ್ತೆ ಇಡಲ್ಲ. ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಜನರಿಗೋಸ್ಕರ ಇನ್ಮೇಲೆ 2 ತಿಂಗಳು ನಮ್ಮ ದೇಶ ಏನಾಗುತ್ತೆ ರಾಜ್ಯ ಏನಾಗುತ್ತೆ ನೋಡಿ. ಏನೂ ಆಗಿಲ್ಲ, ಇನ್ನೂ ಚೆನ್ನಾಗೇ ಆಗಿದೆ ಅಂದರೆ ನಾನು ಲಾಯಕ್ಕೆ ಇಲ್ಲ ಅಲ್ವಾ ಈ ದೇಶಕ್ಕೆ ರಾಜ್ಯಕ್ಕೆ? ಹಂಗೆ ತೀರ್ಮಾನಕ್ಕೆ ಬನ್ನಿ. ನಾನು ಏನೂ ಮಾಡಿಲ್ಲ, ನನ್ನಿಂದ ಏನೂ ಆಗಲ್ಲ, ನಾನಿದ್ರೇ ಎಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನಾನು ಸಮಾಜಕ್ಕೆ ಏನೋ ಒಂದು ಮಾಡಿದ್ದೀನಿ, ಮಾಡ್ತಿದ್ದೆ, ಇನ್ನು ಮುಂದೆ ಮಾಡಲ್ಲ. ನೀವು ಯಾರನ್ನ ನಂಬಿದ್ದೀರೋ ಅವ್ರನ್ನ ಮಾಡೋಕ್ಕೆ ಹೇಳಿ. ಅವ್ರು ಕರೆಕ್ಟಾಗಿ ಮಾಡಿದ್ರೆ ನಾನು ಖುಷಿ ಪಡ್ತೀನಿ, ನಿಮಗೂ ಒಳ್ಳೆಯದಾಗಲಿ. ಅವ್ರು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಈ ಹುಚ್ಚಾ ವೆಂಕಟ್ ಹತ್ರ ಬನ್ನಿ, ನೆನೆಸ್ಕೊಳ್ಳಿ, ಆಗ ನಾನು ಬರ್ತೀನಿ. ಅಲ್ಲಿವರೆಗೂ ನಾನು ಬರಲ್ಲ. ಇನ್ಯಾವುದೇ ಸಮಾಜದ ಹೋರಾಟದ ವಿಷಯಕ್ಕೆ ನಾನು ತಲೆ ಹಾಕಲ್ಲ. ನಾನು ಹೋರಾಟ ಮಾಡ್ತಿರೋದು ವರ್ಷಗಟ್ಟಲೆಯಿಂದ, ಬರೀ ಇವಾಗ. ಎಷ್ಟು ವರ್ಷ ಇಂದ ಗೊತ್ತಾ? 20 ವರ್ಷ ಇದ್ದಾಗ ನಾನು ಹೋರಾಟ ಶುರು ಮಾಡಿದ್ದೆ. 12 ವರ್ಷ ಹೋರಾಟ ಮಾಡಿದ್ದೀನಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹೋರಾಟ ಬಿಟ್ಟು ರೆಸ್ಟ್ ತೊಗೊತೀನಿ ಅನ್ನೋದಕ್ಕಿಂತ ಚೆನ್ನಾಗಿ ಬಿಡ್ತೇನೆ, ನನ್ನ ಬೆಲೆ ಗೊತ್ತಾಗಲಿ ಅಂತ. 12 ವರ್ಷ ಆದಮೇಲೆ ಜನರಿಗೆ ಬಿಡ್ತಾಯಿದ್ದೀನಿ, ನನ್ನ ಬೆಲೆ ಏನು ಅಂತ ತಿಳ್ಕೊಳ್ಳಿ ಅಂತ. ಎನಿವೆ ಮಾಧ್ಯಮದವ್ರು ಪತ್ರಕರ್ತರವ್ರೆ, ನನ್ನ ಎಲ್ಲ ವೀಡಿಯೋಗಳು ಬರೀತಿದ್ರಿ, ತೋರಿಸ್ತಿದ್ರಿ ಸಮಾಜದ ವಿಷಯ. ಇಲ್ಲಿ ನೀವು ಅರ್ಥ ಮಾಡ್ಕೊತಿದ್ರಿ, ಬೆನ್ನು ತಟ್ಟಿದ್ರಿ. ಇಲ್ಲಿ ಜನನೂ ಅರ್ಥ ಮಾಡ್ಕೊತಿದ್ರು ಅಂದ್ಕೊಂಡೆ. ನಾನೊಬ್ಬ ದಡ್ಡ ಅದೇ. ಜನರಿಗೆ ಪ್ರೀತಿಯಿಂದ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ, ಬೈದರೂ ಅರ್ಥ ಮಾಡ್ಕೊಳಲ್ಲ, ಹೊಡೆದ್ರೂ ಅರ್ಥ ಮಾಡ್ಕೊಳಲ್ಲ. ಸುಸ್ತಾಗ್ಬಿಟ್ಟಿದ್ದೀನಿ. ಯಾವ ರೀತಿ ಹೇಳೋದು ಗೊತ್ತಿಲ್ಲ. ಬಟ್ ನೋಡೋಣ ಎಷ್ಟು ದಿನ ಈ ಹುಚ್ಚಾ ವೆಂಕಟ್ ಬೇಡ ಅನಿಸುತ್ತೆ, ಜೀವನ ಪೂರ್ತಿ ಬೇಡ ಅನಿಸುತ್ತಾ? ಬಿಟ್ಬಿಡಿ, ನಾನು ಯಾರ ತಂಟೆಗೆ ಹೋಗಲ್ಲ, ಯಾರಿಗೂ ಬೈಯಲ್ಲ ಹೊಡಿಯಲ್ಲ. ನಾನಾಯಿತು ನಮ್ಮಪ್ಪ ಆಯಿತು ಇದು ಬಿಡ್ತೀರಿ. ಬಾಯ್ ಫ್ರಮ್ ದಿಸ್ ಫಾರೆಸ್ಟ್ ಹುಚ್ಚ ವೆಂಕಟ್.